ಗುರುಭ್ಯೋ ನಮಃ. ಹರಿಹಿ ಓಂ. ಗಂಧದಗುಡಿ ಕ್ರಿಯೇಷನ್ಸ್ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಉತ್ತಮ ಜೀವನಕ್ಕಾಗಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಅರ್ಚನಾ ಸುಧಾ. ನಾನು ಸುಮಾರು 20 ವರ್ಷಗಳಿಂದ ಆಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮತ್ತು ನಾನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ PhD ಪದವಿಯನ್ನು ಪಡ್ಕೊಂಡಿದ್ದೀನಿ. ಉತ್ತಮ ಜೀವನಕ್ಕಾಗಿ ಜ್ಯೋತಿಷ್ಯ, ಉತ್ತಮ ಜೀವನ ಅಂದರೆ ಏನು, ಅಥವಾ ಉತ್ತಮ ಜೀವನಕ್ಕೆ ಜ್ಯೋತಿಷ್ಯದ ಪಾತ್ರ ಏನು? ಈಗಿನ ಕಾಲದಲ್ಲಿ ಜ್ಯೋತಿಷ್ಯ ಅಂದರೆ ಸುಮಾರು ಜನ ಹಿಂದೆ ಕಾಲಿಡ್ತಾರೆ. ಹಿಂದೆ ಕಾಲಿಡಲಿಕ್ಕೂ ಒಂದು ಕಾರಣ ಇದೆ, ಯಾಕೆಂದರೆ ಎಲ್ಲರೂ ಕರೆಕ್ಟಾಗಿ ಹೇಳಲ್ಲ, ಆಮೇಲೆ ಹೇಳೋರು ಸರಿಯಾಗಿ ಹೇಳಬೇಕು, ಮಾಡೋರು ಪರಿಹಾರ ಮಾಡೋರು ಸರಿಯಾಗಿ ಮಾಡಬೇಕು. ಆವಾಗೇನಾಗುತ್ತೆ, ಜ್ಯೋತಿಷ್ಯಕ್ಕೆ ಒಂದು ಶಕ್ತಿ ಅನ್ನೋದಿರುತ್ತೆ, ಆಮೇಲೆ ಹೇಳಿದ ಕೆಲಸ ಕೂಡ ಆಗುತ್ತೆ. ಈಗೇನಾಗಿದೆ ಅಂದರೆ ಹೇಳೋರು ಸರಿಯಾಗಿಲ್ಲ, ಮಾಡೋರು ಸರಿಯಾಗಿಲ್ಲ ಅನ್ನೋ ಹಾಗೆ ಆಗೋಗ್ಬಿಟ್ಟಿದೆ. ಅದರಿಂದ ನೀವು ನಿಧಾನಕ್ಕೆ ಯೋಚನೆ ಮಾಡಿ ಕರೆಕ್ಟಾಗಿರೋದನ್ನು ನೀವು ಜ್ಯೋತಿಷ್ಯದಲ್ಲಿ ತಿಳ್ಕೊಂಡು, ಅಥವಾ ನಿಮಗೆ ಒಳ್ಳೆ ಆಸ್ಟ್ರಾಲಜರ್ ಯಾರು ಇರ್ತಾರೆ ಅವ್ರ ಬಳಿ ಹೋಗಿ ಕರೆಕ್ಟಾಗಿ ಮಾಡಿದ್ರೂ ಆಗುತ್ತೆ. ಬೈ ಚಾನ್ಸ್ ನಿಮಗೆ ಮಾಡೋಕ್ಕಾಗಲಿಲ್ಲ, ನನಗೆ ದುಡ್ಡು ಖರ್ಚಾಗತ್ತೆ, ನನಗೆ ಸಮಯ ಇಲ್ಲ, ಒಬ್ಬೊಬ್ಬರು ಹೋಮ ಮಂತ್ರಗಳು ಜಪಗಳು ಅಥವಾ ಊರಿಂದ ಊರಿಗೆ ಹೋಗಬೇಕು ದೇವಸ್ಥಾನಗಳಿಗೆ, ಇಂಥದಕ್ಕೆಲ್ಲ ಟೈಮ್ ಆಗಲ್ಲ, ಅಥವಾ ದುಡ್ಡು ಖರ್ಚು ತುಂಬ ಆಗುತ್ತೆ, ಮಧ್ಯಮ ವರ್ಗದವ್ರು ಇರ್ತಾರೆ. ಸೊ ಆವಾಗ ನೀವೇನು ಮಾಡ್ಬೋದು, ಮನೆಯಲ್ಲಿ ಕೂಡ ಪರಿಹಾರ ಮಾಡ್ಕೋಬೋದು. ಆಮೇಲೆ ಕೆಲವೊಬ್ಬೊಬ್ಬರು ಕಮರ್ಷಿಯಲ್ ಮೈಂಡ್ ತುಂಬ ಯೂಸ್ ಮಾಡ್ತಾರೆ, ಸೊ ಆವಾಗಲೂ ನಿಮಗೆ ಬೇಜಾರು ಆಗ್ಬೋದು, ಜ್ಯೋತಿಷ್ಯದ ಮೇಲೆ ನಂಬಿಕೆನೂ ಹೋಗ್ಬೋದು. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಒಂದು ಈ ಜ್ಯೋತಿಷ್ಯದಲ್ಲಿ ಸೈನ್ಸ್ ಅನ್ನೋದು ಇದೆ, ಈ ಜ್ಯೋತಿಷ್ಯದಲ್ಲಿ ವಿಜ್ಞಾನ ಅನ್ನೋದು ಇರೋದರಿಂದ ಪರಿಹಾರಗಳು ಚೆನ್ನಾಗಿ ಆಗುತ್ತೆ. ಸೊ ನಾವು ಕರೆಕ್ಟಾಗಿ ಹೇಳಬೇಕು, ಕರೆಕ್ಟಾಗಿ ಹೇಳಲಿಲ್ಲ ಅಂತಂದರೂ ಕೂಡ ನಿಮಗೆ ಅದು ಪರಿಹಾರ ಆಗಲ್ಲ. ಸೊ ನೀವು ಗಮನ ಇಟ್ಟು ಕಾನ್ಸಂಟ್ರೇಷನಿಂದ ನೀವು ಹೇಳಿರುವಂಥ ಪರಿಹಾರ ಕರೆಕ್ಟಾಗಿ ಮಾಡಿದರೂ ಕೂಡ ನಿಮಗೂ ಆ ಪರಿಹಾರ ಚೆನ್ನಾಗಿ ಸಕ್ಸಸ್ ಆಗುತ್ತದೆ. ಕೆಲವೊಂದು ಮನೆಯಲ್ಲೇ ಮಾಡ್ಕೊಳ್ಳುತ್ತಂಥ ಪರಿಹಾರಗಳನ್ನ ನೀವು ಟೈಮ್ ಸೇವಿಂಗ್ಸ್ ಮಾಡಿಕೊಂಡು ಮಾಡ್ಬೋದು. ಸೊ ಅದರಲ್ಲಿ ಎಕ್ಸಾಂಪಲ್ ನೋಡಿ, ಈಗ ತುಂಬ ಚಿಕ್ಕ ಚಿಕ್ಕ ರೆಮಿಡಿಗಳೇನು ಅಂತಂದರೆ, ಈ ನೀವು ಬಣ್ಣಗಳು ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಿದೆ, ಯಾವ ಥರ ಅದನ್ನು ನಾವು ಬಳಸ್ಕೋಬೇಕು ಪ್ರತಿನಿತ್ಯದಲ್ಲಿ. ಒಬ್ಬೊಬ್ಬರು ನೋಡಿ ಮಂಗಳವಾರದೊತ್ತು ಕಪ್ಪು ಹಾಕಲ್ಲ ಅಂತಾರೆ, ಅಥವಾ ಕಪ್ಪು ಅಥವಾ ನೀಲಿನ ನಾವು ಯೂಸ್ ಮಾಡಲ್ಲ ಅಂತಾರೆ. ಸೊ ನೀವೇನು ಮಾಡ್ಬೋದು, ತಿಳಿ ಬಣ್ಣಗಳನ್ನು ನೀವು ಧರಿಸ್ಬಹುದು. ತಿಳಿ ಬಣ್ಣಗಳನ್ನ ಧರಿಸೋದ್ರಿಂದ ನಿಮಗೆ ಸ್ವಲ್ಪ ಪಾಸಿಟಿವ್ ಆಗಿ ನಿಮ್ಮ ಮೈಂಡ್ ಆ್ಯಕ್ಟಿವ್ ಆಗಿ ಆಗುತ್ತೆ. ಸೊ ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಕಾದ್ರೆ, ಯಾವುದೇ ಒಂದು ವಾಹನಗಳನ್ನ ಖರೀದಿ ಮಾಡಬೇಕಾದ್ರೆ ಈ ಬಣ್ಣಗಳ ಪಾತ್ರ ತುಂಬ ಪ್ರಾಮುಖ್ಯತೆಯನ್ನು ಕೂಡ ವಹಿಸಿದೆ. ಇದನ್ನು ಕೂಡ ನೀವು ಕರೆಕ್ಟಾಗಿ ನೋಡಿ ನಿಮ್ಮ ಜ್ಯೋತಿಷ್ಯರ ಹತ್ರ ಕೂಡ ಕೇಳಿ ಹೇಳ್ಬೋದು, ಅಥವಾ ನೀವು ಇದ್ರ ಬಗ್ಗೆ ಸ್ವಲ್ಪ ನಾನು ಯಾವ್ಯಾವ ಬಣ್ಣಗಳು ಹೇಗೆ ಚೆನ್ನಾಗಿ ನೀವು ತಗೋಬೋದು, ಇಂಥವರಿಗೆ ಹೀಗೆ ಅಂತ ಹೇಳಿ ಹೇಳ್ತೀನಿ, ಅದನ್ನು ಕೂಡ ನೀವು ತಗೋಬೋದು. ಜ್ಯೋತಿಷ್ಯದಲ್ಲಿ ನೀವು ನೋಡಿ, ಮನೆಗಳಲ್ಲಿ ಸುಮಾರು ಜನ ನನಗೆ ವಾಸ್ತು ಸರಿ ಇಲ್ಲ, ನನಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ, ಏನಾದರೂ ಕಾರಣ ಆಗಲಿ ಮನೆ ಸರಿ ಇಲ್ಲ, ನನ್ನ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳೋರು ತುಂಬ ಜನ ನನ್ನಲ್ಲಿ ಬರ್ತಾರೆ. ಅಂಥವ್ರಿಗೆ ನಾನೇ ಹೆಂಗೆ ಹೇಳೋದು, ಬಿಲ್ಡಿಂಗ್ಗಳನ್ನು ಹೊಡೆಯದೆ ಅಥವಾ ಗೋಡೆಗಳನ್ನು ಕೆಡುವುದೇ ನೀವು ಮನೆಯಲ್ಲಿ ಸೂಕ್ತವಾದಂಥ ಪರಿಹಾರಗಳನ್ನ ಮಾಡ್ಕೋಬೋದು. ವಾಸ್ತುಗೆ ಸಂಬಂಧಪಟ್ಟ ಶ್ಲೋಕಗಳು ಅಥವಾ ಬೀಜ ಮಂತ್ರಗಳನ್ನ ಹೇಳ್ತಾ ಹೋಗ್ಬೋದು. ನಿಮ್ಮ ಮನಸ್ಥಿತಿನ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೋಬೇಕು. ಅಥವಾ ನಿಮ್ಮ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡೋದರಿಂದ ನೋಡಿ, ಕೆಲವೊಬ್ಬರು ಅಕ್ವೇರಿಯಂನ ಹಿಡ್ತಾರೆ, ಕೆಲವೊಬ್ಬರು ರಾಕ್ ಸಾಲ್ಟ್ನ ಹಿಡ್ತಾರೆ, ಕೆಲವೊಬ್ಬರು ವಾಸ್ತುದೋಷ ನಿವಾರಣ ಯಂತ್ರಗಳಾಗ್ಬೋದು ಅಥವಾ ಸುದರ್ಶನ ಯಂತ್ರಗಳಾಗ್ಬೋದು, ಶ್ರೀಚಕ್ರಗಳನ್ನಾಗ್ಬೋದು, ಇದನ್ನೆಲ್ಲ ಇಟ್ಟು ಕೂಡ ಪೂಜೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಮೊದಲನೇದು ನಾವು ದಾನ ಮಾಡುವಂಥದ್ದು, ಯಾವ ನವಗ್ರಹಗಳಲ್ಲಿ ಯಾವ ಧಾನ್ಯಗಳಿದೆ ಅದನ್ನು ದಾನ ಮಾಡೋದರಿಂದ ಕೂಡ ನಾವು ಪರಿಹಾರ ಮಾಡ್ಕೋಬೋದು. ಹೋಮ ಜಪ ಪೂಜೆ ಬರೋರು ಅದನ್ನು ಮಾಡ್ಕೋಬೋದು, ಬರದೇ ಇರೋರು ಇಂತಹ ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಪರಿಹಾರಗಳನ್ನು ಮಾಡ್ಕೋಬೋದು. ಹಾಗೆಯೇ ನಾವೇನು ಮಾಡ್ಬೋದು, ಕೆಲವು ವಸ್ತುಗಳನ್ನು ಕೂಡ ದಾನ ಮಾಡ್ಬೋದು. ಕಂಬಳಿಯನ್ನು ದಾನ ಮಾಡಬಹುದು, ಆಯಿತಾ, ನಾಯಿಗಳಿಗೆ ಒಂದು ಬ್ರೆಡ್ಡನ್ನು ಹಾಕುವಂಥದ್ದು ಇದನ್ನು ಕೂಡ ಮಾಡ್ಕೋವಂಥದ್ದು. ಇಲ್ಲ ಅಂತಂದರೆ ನಾವು ಚಿಕ್ಕ ಪುಟ್ಟ ಮಂತ್ರಗಳನ್ನು ಪ್ರತಿನಿತ್ಯ ಬೀಜ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳ್ತಾ ಹೋಗುವಂಥದ್ದು ಇದನ್ನು ಕೂಡ ನಾವು ಮಾಡ್ಬೋದು. ಮತ್ತು ಕೆಲವೊಬ್ಬರಿಗೆ ಎಲ್ಲ ಒಂದರಲ್ಲೇ ಸಮಸ್ಯೆಗಳು ಬಗೆಹರಿಯಲ್ಲ ಅನ್ನೋರಿಗೆ ಕೆಲವೊಬ್ಬರಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಈ ದೃಷ್ಟಿಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳುವಂಥದ್ದು, ದೃಷ್ಟಿಗಳಲ್ಲಿ ಅನೇಕ ವಿಧವಾದ ದೃಷ್ಟಿಗಳಿದೆ. ಮನುಷ್ಯನಿಗೆ ದೃಷ್ಟಿ ಆಗ್ಬೋದು, ವಾಹನಕ್ಕೆ ದೃಷ್ಟಿ ಆಗ್ಬೋದು, ಮನೆಗೆ ದೃಷ್ಟಿ ಆಗ್ಬೋದು. ಇದನ್ನು ಒಂದಾದ ಒಂದು ನಂತರ, ಈಗ ಒಬ್ಬೊಬ್ಬರು
ಮೂರು ಕಣ್ಣಿನ ಚಿಪ್ಪಿನಲ್ಲಿ ಕೂಡ ದೃಷ್ಟಿ ತೆಗಿತಾರೆ, ಕಲ್ಲುಪ್ಪಿನಲ್ಲಿ ಕೂಡ ದೃಷ್ಟಿ ತೆಗಿತಾರೆ, ನಿಂಬೆ ಹಣ್ಣಿನಲ್ಲಿ ಕೂಡ ದೃಷ್ಟಿ ತೆಗಿತಾರೆ. ಹೀಗೆ ಯಾವುದರಲ್ಲಿ ಯಾವುದು ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದರ ಮೂಲಕ ಇದನ್ನೆಲ್ಲ ನೀವು ಪರಿಹರಿಸ್ತಾ ಹೋಗ್ಬೋದು. ಈ ನವಗ್ರಹಗಳ ಬೇರುಗಳು ಅಂದರೆ ಈ ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಮರಗಳು. ಆ ಮರಗಳ ಒಂದು ಬೇರುಗಳನ್ನು ತೆಗೆದು ಅದನ್ನು ನಾವು ಬೀಜ ಮಂತ್ರಗಳನ್ನು ಹೇಳ್ತಾ ಅಥವಾ ಆ ಶ್ಲೋಕಗಳನ್ನು ಹೇಳ್ತಾ ಪ್ರಾರ್ಥನೆಗಳನ್ನ ಮಾಡ್ಕೊಳ್ಳೋವಂಥದ್ದು, ಇಲ್ಲ 108 ಸರ್ತಿ ಹೋಮ ಮತ್ತು ಜಪ ಇವುಗಳನ್ನು ಮಾಡಿಕೊಂಡು ಅದನ್ನು ನಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಕೂಡ ನಾವು ಸ್ವಲ್ಪ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಪಡ್ಕೋಬೋದು. ಇದು ಒಂದು ಬೇರುಗಳ ವಿದ್ಯೆ ಅಂತ ಕೂಡ ನಾವು ಮಾಡೋದು. ಇದೆಲ್ಲ ತುಂಬ ಆರಾಮಾಗಿ ಮನೇಲಿ ಮಾಡ್ಕೊಳ್ಳೋವಂಥ ಕೆಲಸಗಳು. ಇದಾದ ನಂತರ ನೀವು ಇನ್ನು ನೋಡಿ, ನಾವು ಪ್ರತಿನಿತ್ಯದಲ್ಲಿ ನೀರನ್ನು ಅತಿ ಮುಖ್ಯವಾಗಿ ನಾವು ನೀರನ್ನು ಬಳಕೆ ಮಾಡ್ತೀವಿ. ಆ ನೀರನ್ನು ಹೇಗೆ ನಾವು ಪಾಸಿಟಿವ್ ಎನರ್ಜಿ ಕೊಡೋದು, ಹೇಗೆ ನೀರಿನ ಒಂದು ಶ್ಲೋಕಗಳಾಗಲಿ ಮಂತ್ರಗಳನ್ನಾಗಲಿ ಅದನ್ನು ನಾವು ಬೀಜ ಮಂತ್ರಗಳ ಮೂಲಕ ಅದಕ್ಕೆ ಪಾಸಿಟಿವ್ ಎನರ್ಜಿಯಾಗಿ ಕೊಟ್ಕೊಂಡು ನಾವು ಅದನ್ನು ಸ್ವೀಕರಿಸ್ತಾ ನಮ್ಮ ಜೀವನವನ್ನು ಹೇಗೆ ಉತ್ತಮಪಡಿಸ್ಕೊಳ್ಬಹುದು ಅಂತ. ಈಗ ಹೆಣ್ಣುಮಕ್ಕಳು ಮನೇಲಿ ಎಲ್ಲ ಧಾನ್ಯಗಳಿರುತ್ತೆ ಆಯ್ತರ, ಆ ಧಾನ್ಯಗಳ ಮುಖಾಂತರ ನೀವು ಪರಿಹಾರ ಮಾಡ್ಕೋಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮಗೆ ಒಂದು ರಾಹುದಶೆ ಇರುತ್ತೆ, ನೀವು ಉದ್ದಿನ ಕಾಳನ್ನು ಸ್ವಲ್ಪ ತೊಗೊಂಡು ಈಗ ಆ ರಾಹು ದಶಾದಲ್ಲಿ ನೀವೇನು ಮಾಡ್ಬೋದು, ಕೆಲವೊಬ್ರಿಗೆ ರಾಹು ಯಾವ ಸ್ಥಾನದಲ್ಲಿ ಹೇಗಿದ್ದಾನೆ ಅನ್ನೋದು ನಿಮಗೇನು ಗೊತ್ತಾಗಲ್ಲ, ಜ್ಯೋತಿಷ್ಯ ಬಗ್ಗೆ ನಿಮ್ಗೆ ಐಡಿಯಾನೇ ಇಲ್ಲ, ಅವಾಗೇನು ಮಾಡ್ಬೋದು, ಕೆಲವೊಬ್ಬರು ಒಂದು 1/2 kg ಉದ್ದಿನ ಕಾಳನ್ನ ಎಲೆ ಅಡಿಕೆ ಮತ್ತು ಉದ್ದಿನ ಕಾಳು 1/2 kg ತೊಗೊಂಡು ಈ ನ್ಯೂಮರಲಜಿ ಸಂಖ್ಯೆ 4 ಬರ್ತದೆ, ಆ 4 ರೂಪಾಯಿನ ಅದರಲ್ಲಿಟ್ಟು ಪ್ರಾರ್ಥನೆ ಅಥವಾ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬಹುದು. ಇದು ಒಂದು ತುಂಬ ಸಿಂಪಲ್ ರೆಮಿಡಿ. ನಿಮಗೆ ಇದು ಆಗಲಿಲ್ಲ ಅಂತಂದರೆ ನೀವು ಪ್ರತಿ ಶನಿವಾರ ಸ್ನಾನ ಮಾಡಲಿಕ್ಕೆ ಮೊದಲು ಒಂದು ಸ್ಪೂನಷ್ಟು ಉದ್ದಿನ ಕಾಳನ್ನ ಬಲಗೈಯಲ್ಲಿ ಇಟ್ಟು ಮುಷ್ಟಿಯನ್ನು ಮಾಡಿ ಅದಾದ ನಂತರ ನೀವೇನು ಮಾಡ್ತೀರ, 3 ಸಾರ್ತಿ ತಲೆಯ ಮೇಲೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸು 3 ಬಾರಿ ಇದನ್ನು ನೀವುಳಿಸಿ ನಂತರ ನೀವು ಸ್ನಾನ ಮಾಡುವಂಥದ್ದು. ಇದರಿಂದ ಕೂಡ ನಿಮಗೆ ತುಂಬ ಬೆನಿಫಿಟ್ಸ್ ಕೂಡ ಸಿಕ್ಕುತ್ತೆ. ಹೀಗೆ ಎಲ್ಲ ಕಾಳುಗಳನ್ನು ಉಪಯೋಗಿಸಿಕೊಂಡು ನಾವು ಚಿಕ್ಕದಾಗಿ ಪರಿಹಾರಗಳನ್ನ ನಾವು ಮಾಡ್ಕೋಬೋದು. ಇದ್ರ ಬಗ್ಗೆ ನಾನು ಒಂದೊಂದು ಸಂಚಿಕೆಯನ್ನು ಡೀಪಾಗಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಮಾಡ್ತೀನಿ.